ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ಇಂದಿನ ಮೇಷರಾಶಿಯ ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಮಕ್ಕಳು ಹೆಚ್ಚು ಗಮನವನ್ನು ಬಯಸಿದ್ರೂ ಕೂಡ ಹೆಚ್ಚು ಸ್ವಲ್ಪ ಬೆಂಬಲ ಮತ್ತು ಕಾಳಜಿ ಕೂಡ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ಮಕ್ಕಳ ಬಗ್ಗೆ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇರತಕ್ಕಂಥದ್ದು. ಇನ್ನು ಕೆಲಸದ ಒತ್ತಡ ಸ್ವಲ್ಪ ನಿಮ್ಮ ಮನಸ್ಸು ಬಹಳಷ್ಟು ಪರಿಣಾಮಗಳನ್ನು ತಂದಿರುತ್ತದೆ, ಆದರೂ ಕೂಡ ಕೆಲಸದ ಮೇಲೆ ಸ್ವಲ್ಪ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಕೂಡ ಒಳ್ಳೆಯದು. ಮತ್ತು ಸಾಯಂಕಾಲ ನಿಮಗೆ ಸಮಯ ಉಳಿಯುತ್ತೆ, ಕೆಲವೊಂದು ಶುಭ ಸುದ್ದಿಯನ್ನು ನೀವು ಕೇಳುವಂತಹ ಸಂದರ್ಭಗಳು ಬರ್ಬೋದು. ಮತ್ತು ದಾಂಪತ್ಯ ಜೀವನದಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ಒಂದು ಫಲವನ್ನು ನಿರೀಕ್ಷೆ ಮಾಡಬಹುದು. ಮತ್ತು ಕೆಲವೊಂದು ಭರವಸೆ ಇರುತ್ತೆ, ಏನೋ ಒಂದು ಸಾಧನೆ ಆಗುತ್ತೆ ಅಥವಾ ಏನೋ ಒಂದು ಕೆಲಸ ಆಗುತ್ತೆ, ಯಾವುದೋ ಒಂದು ರೀತಿಯಿಂದ ದುಡ್ಡು ಬರತಕ್ಕಂಥದ್ದಿದೆ, ಅದು ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನೀವಿರ್ತಕ್ಕಂಥ ಒಂದು ಸಂದರ್ಭಗಳಿದೆ. ಇನ್ನು ಸ್ವಲ್ಪ ಮನೆಯಲ್ಲಿರ್ತಕ್ಕಂಥ ಯಾವುದೇ ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಸ್ವಲ್ಪ ಕೆಟ್ಟು ಕಾರಣದಿಂದ ಸ್ವಲ್ಪ ಕೈ ಕೊಡಬಹುದು, ಅದನ್ನು ದುರಸ್ತಿ ಮಾಡಲಿಕ್ಕೆ ಹಣ ಕೂಡ ಖರ್ಚಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಮೇಷರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ನಿಮ್ಮ ಮಕ್ಕಳ ಕಾರಣದಿಂದ ಏನಾಗುತ್ತೆ, ಕೆಲವೊಂದು ಆರ್ಥಿಕವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಕಂಡು ಬರತಕ್ಕಂಥ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹಣವನ್ನು ಖರ್ಚು ಮಾಡಲಿಕ್ಕೆ ಕೆಲವೊಂದು ಸಂದರ್ಭಗಳು ಬರಬಹುದು. ಮತ್ತು ಸ್ವಲ್ಪ ನಿಮ್ಮ ಕುಟುಂಬದ ಸದಸ್ಯರ ಸ್ವಲ್ಪ ಅಡ್ಡಿ ಕೂಡ ಅದರಿಂದ ಆಗುತ್ತೆ, ಕೆಲವೊಂದು ತಾರತಮ್ಯಗಳು ವೈಮನಸ್ಸುಗಳು ಕಂಡು ಬರತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಕೆಲವೊಂದು ಪತಿ ಪತ್ನಿಯರ ಮಧ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಮುಂದುವರಿಯುವಂಥ ಸಾಧ್ಯತೆ ಇದೆ. ಕೆಲವೊಂದು ನಿಮ್ಮ ಜವಾಬ್ದಾರಿಗಳು ಕೂಡ ನೀವು ಅರಿತುಕೋಬೇಕಾಗುತ್ತೆ. ಕೆಲವೊಂದು ಜನರು ತಮ್ಮ ಇಷ್ಟವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಕೆಲವೊಂದು ಸಮಯವನ್ನು ಕಳೆಯುವಂತಹ ಸಾಧ್ಯತೆ ಇದೆ. ಮತ್ತು ಕೆಲವೊಂದು ಜನ ನಿಮ್ಮನ್ನು ತಪ್ಪು ತಿಳುವಂಥ ಸಾಧ್ಯತೆ ಇದೆ, ಅಪಾರ್ಥ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ, ಭಾಳ ಶಾಂತವಾಗಿದ್ದುಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಕೆಲವೊಂದು ಉದಾರವಾಗಿರ್ತಕ್ಕಂಥ ಮನೋಭಾವನೆ ಇರತಕ್ಕಂಥದ್ದು ಕೂಡ ನಿಮಗೆ ಉತ್ತಮವಾಗಿರುವಂಥ ಫಲ ಸಿಗುತ್ತೆ. ಇನ್ನು ಕೆಲವೊಂದು ಜನರ ಮೇಲೆ ದೂರು ನೀಡುವುದಾಗಲಿ, ಸಿಟ್ಟು ವ್ಯಕ್ತಪಡಿಸುವಂಥದ್ದಾಗಲಿ, ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಯಾರೇನೇ ಅಂದರೂ ಕೂಡ ಸ್ವಲ್ಪ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರುವಂತಹ ಫಲ ಸಿಗ್ತಾ ಇದೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ವಿಪರೀತವಾಗಿರತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಉತ್ಸಾಹ ಇರುತ್ತೆ, ಅದರಿಂದ ಬಹಳ ಒಳ್ಳೆಯ ಉತ್ತಮವಾಗಿರತಕ್ಕಂಥ ಒಂದು ಫಲ ಮತ್ತು ಫಲಿತಾಂಶಗಳು ಕೂಡ ಇವತ್ತು ನಿರೀಕ್ಷೆ ಮಾಡಬಹುದು. ಆದರೆ ಉದ್ವಿಗ್ನತೆ ಬೇಡ, ರೋಷಾವೇಶಗಳು ಬೇಡ, ಬಹಳ ಶಾಂತವಾಗಿರಬೇಕು. ಆ ಯಶಸ್ಸನ್ನು ಪ್ರೀತಿ ವಿಶ್ವಾಸ ಇರತಕ್ಕಂಥವರ ಜೊತೆಯಲ್ಲಿ ಅನುಭವಿಸ್ತಕ್ಕಂಥದ್ದು ಕೂಡ ಉತ್ತಮವಾಗಿರುವಂಥ ಫಲ ಸಿಗುತ್ತೆ. ಮತ್ತು ನೀವು ಇವತ್ತು ಯಾರೊಂದಿಗೂ ಮಾತನಾಡ್ತಿರ್ಬೇಕಾದ್ರೆ ಸ್ವಲ್ಪ ಭಾಳ ಯೋಚನೆ ಮಾಡಿ ಅಳೆದು ತೂಗಿ ಮಾತಾಡಬೇಕು. ಕೆಲವೊಂದು ಅರ್ಥಗಳು ಅಪಾರ್ಥ ಆಗುವಂತಹ ಸಾಧ್ಯತೆ ಇದೆ, ಹಾಗಾಗಿ ಮಾತಿನ ಮೇಲೆ ಹಿಡಿತ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ನಿಮ್ಮ ಚೈತನ್ಯ ಬಹಳಷ್ಟು ಇವತ್ತು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಂತೂ ಸತ್ಯ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡಲಿ, ಸ್ವಲ್ಪ ಇವತ್ತು ಬೇಗನೆ ಬರ್ತಕ್ಕಂಥದ್ದು, ಮನೆಯಿಂದ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಕೆಲವೊಂದು ಜನರಿಗೆ ಉತ್ತಮವಾಗಿರತಕ್ಕಂಥ ಆದಾಯವನ್ನು ಇವತ್ತು ನಿರೀಕ್ಷೆ ಮಾಡಬಹುದು. ಮಿಥುನ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಕುಟುಂಬದ ಪರಿಸ್ಥಿತಿ ಸ್ವಲ್ಪ ಯೋಚಿಸುವಂತಹ ರೀತಿಯಲ್ಲಿ ಇರೋದಿಲ್ಲ. ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ, ಕೆಲವೊಂದು ವಿಚಾರದಲ್ಲಿ ವೈಮನಸ್ಸುಗಳಿರುತ್ತೆ, ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರದಲ್ಲಿ ಕದನ ಕಲಹಗಳಿರ್ತಕ್ಕಂಥದ್ದು, ಇದರ ಕಡೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಮನೆಯಲ್ಲಿ ಯಾವುದೇ ವಿಷಯದ ಬಗ್ಗೆ ಸ್ವಲ್ಪ ಏನಾಗುತ್ತೆ, ಜಗಳಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ, ಖಂಡಿತವಾಗಲೂ ಗಮನ ಹರಿಸಿ. ಮತ್ತು ಕೆಲವೊಂದು ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಅಷ್ಟೊಂದು ಪರಿಪೂರ್ಣವಾಗಿರೋದಿಲ್ಲ, ಏನೋ ಒಂದು ಥರ ನೋವಿರುತ್ತೆ, ಏನೋ ಒಂಥರ ಬೇಸರ ಆಲಸ್ಯತನ ಇರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಕೆಲಸದ ಮೇಲೆ ಜಾಸ್ತಿ ಗಮನ ಹೋಗುವಂಥದ್ದು ಬಹಳಷ್ಟು ಕಷ್ಟ, ಹಾಗಾಗಿ ಸ್ವಲ್ಪ ನಿಮಗೆ ಬೇಕಾಗಿರತಕ್ಕಂಥ ಪ್ರಮುಖ ಜನರೊಂದಿಗೆ ಸ್ವಲ್ಪ ಮಾತಾಡಿ ಆ ಸಮಸ್ಯೆಯನ್ನು ಸರಿ ಮಾಡಿಕೊಂಡು
ಕಳೆದುಕೊಳ್ಳುವ ಕಡೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಕಟಕ ರಾಶಿಯವರಿಗೆ ಇಂದಿನ ಅದೃಷ್ಟ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಕೆಲವೊಂದು ನಿಮ್ಮ ಗೆಸ್ಗಳು ಏನಿರ್ತದೆ, ಊಹೆಗಳು ಏನಿರ್ತವೆ, ಅವು ಬಹಳಷ್ಟು ಇವತ್ತು ಲಾಭಕಾರಕವಾಗಿರತಕ್ಕಂಥ ಫಲವನ್ನು ತಂದುಕೊಡ್ತಾ ಇದೆ. ಮತ್ತು ನೀವು ಹೆಚ್ಚು ಪ್ರಯತ್ನ ಮಾಡಬೇಕಾಗಿ ಬಂದರೂ ಕೂಡ ಸ್ವಲ್ಪ ಮಕ್ಕಳ ಸಂಘದಲ್ಲಿ ಸ್ವಲ್ಪ ಬಿಡುವಿನ ಸಮಯ ಕಳೆಯಲು ನೀವು ಪ್ರಯತ್ನಿಸಬೇಕಾಗತ್ತೆ. ಮಕ್ಕಳು ಕೂಡ ನಿಮ್ಮ ಜೊತೆ ಬಹಳಷ್ಟು ಟೈಮ್ ಪಾಸ್ ಮಾಡತಕ್ಕಂಥ ಸಾಧ್ಯತೆ ಇದೆ. ಮತ್ತು ಕೆಲವೊಂದು ಪ್ರೀತಿಪಾತ್ರರಿಂದ ಸ್ವಲ್ಪ ದೂರವಿರತಕ್ಕಂಥ ಜನರು ಕೂಡ ಇವತ್ತು ಅವರ ಪ್ರೀತಿಯನ್ನು ನೆನೆಸಿಕೊಂಡು ಬಹಳಷ್ಟು ಸಂತೋಷ ಪಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ರಾತ್ರಿಯ ಸಮಯದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಊಟಗಳು ಕೂಡ ಇವತ್ತು ನಿರೀಕ್ಷೆ ಮಾಡಬಹುದು. ಮತ್ತು ಇವತ್ತು ಯಾರೊಂದಿಗೂ ನಿಮಗೆ ಇಷ್ಟವಾಗಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ಫೋನ್ನಲ್ಲೂ ಕೂಡ ಮಾತಾಡಿ ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಪತಿಯು ಅಥವಾ ಪತ್ನಿಯ ವ್ಯವಹಾರಗಳಲ್ಲಿ ಸ್ವಲ್ಪ ನಿಮ್ಮ ಒಂದು ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಕೂಡ ಅಷ್ಟೊಂದು ಒಳ್ಳೆಯ ಫಲ ಸಿಗೋದಿಲ್ಲ. ನಿಮ್ಮ ಕೆಲಸವನ್ನು ನೀವು ಜೋಪಾನವಾಗಿ ಮಾಡ್ತಾ ಬನ್ನಿ, ಇನ್ನು ಸ್ವಲ್ಪ ಅದರಿಂದ ಉತ್ತಮವಾಗಿರುವಂಥ ಫಲ ಸಿಗುತ್ತೆ. ಮತ್ತು ಆದಷ್ಟು ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡದೇ ಇರತಕ್ಕಂಥದ್ದು ತುಂಬ ಒಳ್ಳೆಯ ಫಲ ಸಿಗ್ತಾ ಇದೆ. ಇನ್ನು ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಕೆಲವೊಂದು ಜನ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡತಕ್ಕಂಥದ್ದು, ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ದೇವರ ಕಡೆಗೆ ಮನಸ್ಸು ವಾಲುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಜನರಿಗೆ ಪ್ರೀತಿ ಪ್ರೇಮದ ಜೀವನದಲ್ಲಿಯೂ ಕೂಡ ಉತ್ತಮವಾಗಿರತಕ್ಕಂಥ ಒಂದು ಸ್ವಾರಸ್ಯವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ಮನೆಯ ಒಂದು ಚಿಕ್ಕ ಮಕ್ಕಳ ಜೊತೆಯಲ್ಲೂ ಕೂಡ ಸಮಯ ಕಳೆಯುವಂತಹ ಸಾಧ್ಯತೆಗಳು ನಿಮಗೆ ಸಾಯಂಕಾಲ ಬರುವಂತಹ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ಆರೋಗ್ಯ ಸ್ವಲ್ಪ ನೋಡೋರಿಗೆ ಬಹಳ ಚೆನ್ನಾಗಿದ್ದರೂ ಕೂಡ ಒಳಗೊಳಗೆ ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬರುತ್ತೆ. ಅದರ ಕಡೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು, ಕೆಲವೊಂದು ಜನ ಆಸ್ಪತ್ರೆಗಳಿಗೂ ಕೂಡ ಭೇಟಿ ಆಗುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಈ ಒಂದು ಕನ್ಯಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಇಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಫಲವನ್ನು ನೋಡೋದಾದರೆ, ಸ್ವಲ್ಪ ಪ್ರಯತ್ನದಿಂದ ಸ್ವಲ್ಪ ಪವಾಡಗಳು ನಿರೀಕ್ಷಿಸ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ಅದರಿಂದ ಏನೋ ಒಂದು ದೊಡ್ಡ ಬದಲಾವಣೆಗಳಾಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿರ್ತೀರಿ. ಹಾಗೇನೂ ಆಗೋದಿಲ್ಲ. ನೀವು ಎಷ್ಟು ದುಡಿದಿರ್ತೀರಿ ಅಷ್ಟಂತೂ ನಿಮಗೆ ಫಲ ಇದ್ದೇ ಇದೆ. ಆದರೆ ಬಹಳಷ್ಟು ಪವಾಡಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದು ಜನರ ಮೇಲೆ ಜಾಸ್ತಿ ಅತಿಯಾದಂತಹ ಪ್ರೀತಿ ಅಥವಾ ವಿಶ್ವಾಸ ಇರತಕ್ಕಂಥದ್ದು ಇವತ್ತು ನಿಮಗೆ ಶೋಭೆ ತರುವಂಥದ್ದಲ್ಲ. ನಿಮ್ಮ ಒಂದು ಮಿತಿಯಲ್ಲೇ ಇರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಇನ್ನು ಕೆಲವೊಂದು ಜನ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಂಗಾತಿಯ ಜೊತೆಯಲ್ಲೂ ಕೂಡ ಉತ್ತಮವಾಗಿರುವಂಥ ಬಾಂಧವ್ಯವನ್ನು ಕಳೀತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಲ್ಲಿ ಇಂದು ಕೆಲವೊಂದು ಜನರಿಗೆ ಸ್ವಲ್ಪ ಓದಿನ ಮೇಲೆ ಆಸಕ್ತಿ ತುಂಬ ಕಡಿಮೆ ಇರತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಕೆಲವೊಂದು ಜನ ಅಭದ್ರತೆ ಸ್ಥಿತಿಯಲ್ಲಿರ್ತೀರಿ, ದಿಗ್ಭ್ರಮೆಯ ಭಾವನೆಯಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಕೆಲವೊಂದು ಜನರಿಗೆ ಎಲ್ಲೋ ಒಂದು ಕಡೆ ತಲೆ ನೋಯ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಸಾಧ್ಯವಾದಷ್ಟು ಯೋಗ ಧ್ಯಾನ ಮಾಡತಕ್ಕಂಥದ್ದು ಕೂಡ ನಿಮಗೆ ಉತ್ತಮವಾಗಿರುವಂಥ ಫಲ ಸಿಗ್ತಾ ಇದೆ. ಇನ್ನು ತುಲಾರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಕೆಲವೊಂದು ನಿಮ್ಮ ಉಪಸ್ಥಿತಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ವಲ್ಪ ವಿಶ್ವವನ್ನೇ ಗೆದ್ದಿರತಕ್ಕಂತಹ ಒಂದು ಅನುಭವ ಆಗ್ತಕ್ಕಂಥದ್ದು, ಅಂದರೆ ನಿಮ್ಮ ಬಗ್ಗೆ ಬಹಳಷ್ಟು ಅವರಿಗೆ ಗೌರವ ಇರತಕ್ಕಂಥದ್ದು, ನೀವು ಅಲ್ಲಿ ಪ್ರೆಸೆಂಟ್ ಇರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನಿಮ್ಮ ಪ್ರೀತಿಪಾತ್ರರು ಇರತಕ್ಕಂಥದ್ದು. ಇನ್ನೊಂದು ಉದ್ಯಮಶೀಲರ ಸ್ವಲ್ಪ ಜನಗಳ ಸಹವಾಸದಿಂದ ಕೂಡ ನಿಮಗೆ ಉತ್ತಮವಾಗಿರತಕ್ಕಂಥ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಯೋಜನೆಗಳು ಹೊಳೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜನಗಳ ಜೊತೆ ಬೆರೀತಕ್ಕಂಥದ್ದು ಕೂಡ ನಿಮಗೆ ಇವತ್ತು ಉತ್ತಮವಾಗಿರತಕ್ಕಂಥ ಫಲ ಸಿಗುತ್ತೆ. ಇನ್ನು ಸ್ವಲ್ಪ ಆರೋಗ್ಯ ಸ್ವಲ್ಪ ಸುಧಾರಿಸಲು ಪ್ರಾರಂಭಿಸ್ತಕ್ಕಂತಹ ಉತ್ತಮವಾಗಿರತಕ್ಕಂಥ ದಿನ. ಕೆಲವೊಂದು ಜನ ಈ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಉತ್ತಮವಾಗಿರುವಂಥ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಹಿರಿಯರ ಬಳಿ ಕೆಲವೊಂದು ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ವ್ಯಕ್ತಪಡಿಸಿ ಸ್ವಲ್ಪ ಅವರಿಗೆ ತಿಳಿಸ್ತಕ್ಕಂಥದ್ದು ಕೂಡ ಒಳ್ಳೆಯ ಒಂದು ಫಲವನ್ನು ಸಿಗ್ತಾ ಇದೆ. ಅವ್ರ ಕಡೆಯಿಂದನೂ ಕೂಡ ನಿಮಗೆ ಒಳ್ಳೆಯ ಒಂದು ಗೈಡು, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಕೆಲವೊಂದು ಜನ
ಸಾಲ ಸ್ವಲ್ಪ ಕೊಡುವುದಕ್ಕಿಂತ ಮುಂಚೆ ಭಾಳಷ್ಟು ಜನ ನಂಬಿಕೆ ಇದೆಯಾ ಇಲ್ವಾ ಅನ್ನುವಂಥ ಪರೀಕ್ಷೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಏನೋ ಒಂದು ನಂಬಿಕೆಯಿಂದ ಈ ವ್ಯಕ್ತಿಗೆ ಕಷ್ಟ ಇದೆ, ತೊಂದರೆ ಇದೆ, ಅಥವಾ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ನೀವೇನಾದರೂ ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ಕೊಟ್ಟರೆ ಅದು ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾದೀತು. ಹಾಗಾಗಿ ಭದ್ರತೆಯ ದೃಷ್ಟಿಯಿಂದ, ಎಚ್ಚರಿಕೆಯಿಂದ ಹಣದ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನೂ ಕೆಲವೊಂದು ಜನರಿಗೆ ಅನಿರೀಕ್ಷಿತವಾಗಿರ್ತಕ್ಕಂಥ ಅತಿಥಿಗಳು ಇವತ್ತು ಸಂಜೆ ಮನೆಗೆ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ, ಅಥವಾ ನೀವು ಯಾವುದೋ ಬೇರೆ ಒಂದು ಸ್ನೇಹಿತರ ಮನೆಗೆ ಹೋಗುವಂತಹ ಸಾಧ್ಯತೆ ಇದೆ, ಮತ್ತು ಸಾಯಂಕಾಲ ವಿಶೇಷವಾಗಿರತಕ್ಕಂಥ ಭೋಜನ ಕೂಡ ಇವತ್ತು ಚೆನ್ನಾಗಿರ್ತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆಯ ಬಾಂಧವ್ಯ, ಉತ್ತಮವಾಗಿರತಕ್ಕಂಥ ಆಲೋಚನೆಗಳಿರ್ತಕ್ಕಂಥದ್ದು. ಇನ್ನು ಈ ಕೆಲವೊಂದು ಜನ ಸ್ವಲ್ಪ ಖಿನ್ನತೆಗೆ ಒಳಗಾಗಿರ್ತಾರೆ, ಸ್ವಲ್ಪ ಅದು ನಿಮಗೆ ಒಳ್ಳೆಯದಲ್ಲ. ಜಾಸ್ತಿ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಿಮ್ಮ ಕಣ್ಣು ಮುಂದೆ ಏನಿದೆಯೋ ಅದರ ಬಗ್ಗೆ ನಂಬಿಕೊಂಡು ಆ ಕೆಲಸದ ಕಡೆ ಗಮನ ಹರಿಸ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ಫಲವನ್ನು ಸಿಗ್ತಾ ಇದೆ. ಇನ್ನು ಧನಸ್ಸು ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಯಾವುದೇ ಒಂದು ಅಂದರೆ ಸ್ತ್ರೀಯರಿದ್ದರೆ ಪುರುಷರ ಜೊತೆಯಲ್ಲಿಯೋ ಅಥವಾ ಪುರುಷರಿದ್ದರೆ ಸ್ತ್ರೀಯರ ಜೊತೆಯಲ್ಲಿಯೋ ಕೆಲವೊಂದು ವ್ಯಾಪಾರ ಅಥವಾ ವ್ಯವಹಾರದ ಕೆಲವೊಂದು ಯೋಚನೆಗಳು, ಆರ್ಥಿಕವಾಗಿರತಕ್ಕಂತಹ ಲಾಭವನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಸಂಗಾತಿಯ ಜೊತೆಯೂ ಕೂಡ ಉತ್ತಮವಾಗಿರತಕ್ಕಂಥ ಒಂದು ಬಾಂಧವ್ಯಗಳು ಕಂಡುಬರ್ತಾ ಇದೆ. ಇನ್ನು ಹೊಸ ಯೋಜನೆಗಳು ಮತ್ತು ವಿಚಾರಗಳನ್ನು ಕೂಡ ಕಾರ್ಯರೂಪಕ್ಕೆ ತರಲು ಇದು ತುಂಬ ಉತ್ತಮವಾಗಿರತಕ್ಕಂತಹ ದಿನ. ಭವಿಷ್ಯದ ದೃಷ್ಟಿಯಲ್ಲಿ ಯೋಚನೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ವಾತಾವರಣಗಳು ನಿರ್ಮಾಣ ಆಗಿರುತ್ತೆ. ಇನ್ನು ಈ ಕೆಲಸದ ಪ್ರದೇಶದಲ್ಲಿ ಯಾವುದೇ ಕೆಲವೊಂದು ಬೇರೆಯವರ ಕೆಲಸಕ್ಕೆ ಸಿಕ್ಕಾಕೊಂಡ ಕಾರಣದಿಂದಾಗಿ ಸ್ವಲ್ಪ ನಿಮ್ಮ ಅಮೂಲ್ಯ ಸಮಯ ಹಾಳಾಗುವಂಥ ಸಾಧ್ಯತೆಗಳು ಬರ್ಬೋದು. ಇದರ ಕಡೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಈ ಪ್ರೀತಿ ಮತ್ತು ಭರವಸೆ, ಕೆಲವೊಂದು ನಂಬಿಕೆ ಏನಿರತಕ್ಕಂಥದ್ದು, ಕೆಲವೊಂದು ಸಹಾನುಭೂತಿ ಇರತಕ್ಕಂಥದ್ದು ತುಂಬ ನಿಮಗೆ ಉತ್ತಮವಾಗಿರುವಂತಹ ಧನಾತ್ಮಕವಾಗಿರತಕ್ಕಂತಹ ಒಂದು ಫಲವನ್ನು ತಂದು ಕೊಡ್ತಾ ಇದೆ. ನಿಮ್ಮ ಭಾವನೆ, ನಿಮ್ಮ ಯೋಚನೆ ಮಾಡತಕ್ಕಂಥ ರೀತಿ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು. ಇನ್ನು ಮಕರ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಕೆಲವೊಂದು ಜನ ಈ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗಲು ಅವಕಾಶಗಳು ಬರಬಹುದು. ಕೆಲವೊಂದು ಸಂಘ ಸಂಸ್ಥೆಗಳು ಅಥವಾ ರಾಜಕೀಯ ಅಥವಾ ಕಲೆ ಶಿಕ್ಷಣ ಕೆಲವೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು ಜನಗಳಿಗೆ ಒಂದು ಅನುಕೂಲ ಆಗ್ತಕ್ಕಂಥದ್ದ ಒಂದು ಕೆಲವೊಂದು ಸಭೆ ಸಮಾರಂಭಗಳಿರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿಗಳ ಭೇಟಿ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಜನ ಕೆಲವೊಂದು ಪ್ರೀತಿ ಪಾತ್ರರಿಗೆ ಭೇಟಿ ಆಗಲಿಕ್ಕೂ ಕೂಡ ತುಂಬ ಉತ್ತಮವಾಗಿರತಕ್ಕಂಥ ದಿನ. ಇನ್ನು ಸ್ವಲ್ಪ ನಿಮ್ಮ ಮನಸ್ಸು ಕೆಲಸದಲ್ಲಿದ್ದರೂ ಕೂಡ ಅಲ್ಲಿ ಇರೋದಿಲ್ಲ, ಬೇರೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಬೇರೆಯವರನ್ನು ನೀವು ಭಾಳಷ್ಟು ಒಂದು ಗೌರವದಿಂದ ನೋಡ್ತಕ್ಕಂಥದ್ದು, ಭಾಳಷ್ಟು ಅವರಿಗೆ ಒಂದು ಗೌರವದಿಂದ ನೋಡ್ತಕ್ಕಂಥದ್ದಕ್ಕೆ ನಿಮಗೆ ಯಶಸ್ಸನ್ನು ಸಿಗುವಂತಹ ಸಾಧ್ಯತೆ ಇದೆ. ಅವ್ರ ಕಡೆಯಿಂದ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿ, ಒಳ್ಳೆ ಒಳ್ಳೆ ಟಿಪ್ಸ್ಗಳು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಜನ ಇವತ್ತು ನೀವೇನಾದರೂ ಸಾಲ ಮಾಡಬೇಕು ಅಂತೇನಾದರೂ ಹೊರಟಿದ್ರೆ ಸ್ವಲ್ಪ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಆ ಕೆಲಸ ಮಾಡಿ, ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡಿ, ಇಲ್ಲದೇ ಇದ್ದರೆ ಬೇಡ. ಯಾಕಂತಂದರೆ ಅನವಶ್ಯಕವಾಗಿ ಮಾಡಿದ್ರೆ ಖಂಡಿತವಾಗಿಯೂ ಬರುವಂಥ ದಿನಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕುಂಭರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಯುವಕರು ಬಹಳಷ್ಟು ಚಟುವಟಿಕೆಯಿಂದ ಕೂಡಿರ್ತಾರೆ. ಒಳ್ಳೆ ಒಳ್ಳೆ ಕೆಲಸಗಳನ್ನು, ಸಾಮಾಜಿಕ ಕೆಲಸಗಳನ್ನು ಮಾಡತಕ್ಕಂಥದ್ದು, ಈ ಕ್ರೀಡೆಯಲ್ಲಿ ಕೂಡ ಭಾಗವಹಿಸ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಕೆಲವೊಬ್ಬರಿಗೆ ಇವತ್ತು ಯಾರಿಂದನೂ ಕೂಡ ಕೆಲವೊಂದು ಉಡುಗೊರೆಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಪ್ರೇಮ ಜೀವನ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಬಹಳ ಸಂತೋಷವಾಗಿರ್ತೀರಿ, ಏನೋ ನಗುವಿನಲ್ಲಿರ್ತೀರಿ, ಅಥವಾ ಯಾರೋ ನಿಮ್ಮನ್ನು ಹಾಸ್ಯದಿಂದ ರಂಜಿಸ್ತಕ್ಕಂಥದ್ದು ಅಥವಾ ನೀವು ಯಾರಿಗೋ ಹಾಸ್ಯದಿಂದ ರಂಜಿಸ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಬೇಕಾಗುತ್ತೆ. ಸಾಯಂಕಾಲ ಬಹಳಷ್ಟು ಇವತ್ತು ಬೆಳಗ್ಗೆಯಿಂದ ಆ್ಯಕ್ಟಿವ್ ಆಗಿರ್ತೀರಿ, ಸಾಯಂಕಾಲ ಸ್ವಲ್ಪ ದಣಿವಾಗಿರ್ತದೆ, ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತೆ. ಮತ್ತು ಕೆಲವೊಂದು ಹಣವನ್ನು ಕೆಲವೊಂದು ಜನ ಧಾರ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗೆ, ಸಾರ್ವಜನಿಕವಾಗಿರ್ತಕ್ಕಂಥ ಚಟುವಟಿಕೆಗೂ ಕೂಡ ಕೆಲವೊಂದು ದಾನ ಧರ್ಮ ಮಾಡತಕ್ಕಂತಹ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡುಬರ್ತಾ ಇದೆ. ಮೀನರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ದ್ವಾದಶ ರಾಶಿಯವರ ಒಂದು ಫಲ ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನು ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡ್ರಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನೀವು ನಿರಂತರವಾಗಿ ನಮ್ಮ ಜೊತೆ ಇರ್ಬೋದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.